ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವ ಶಿವನ ಸಮುದ್ರ ಗಗನಚುಕ್ಕಿ ಜಲಪಾತವು ಸುಂದರ ಪ್ರಕೃತಿ ತಾಣವಾಗಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಜಲಪಾತದ ದೃಶ್ಯ ವೈಭವವು ಜನರನ್ನು ಆಕರ್ಷಿಸುತ್ತಿದೆ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಜಲಪಾತವು ತುಂಬಿ ಹರಿಯುತ್ತಿದ್ದು ಮುಂಬೈ, ಬೆಂಗಳೂರು, ಮೈಸೂರು, ಚೆನ್ನೈ ಸೇರಿದಂತೆ ರಾಜ್ಯದ ವಿವಿಧ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಲಪಾತ ವೀಕ್ಷಿಸಲು ಆಗಮಿಸುತ್ತಿದ್ದಾರೆ. ಬೆಂಗಳೂರಿನ ಪ್ರವಾಸಿ ಸಿಂಧು, ಕಳೆದ 3 ದಿನಗಳಿಂದ ಮಳೆಯಾಗಿರುವುದರಿಂದ ಇಲ್ಲಿನ ಪ್ರಕೃತಿ ಸುಂದರಮಯವಾಗಿ ಕಾಣುತ್ತಿದೆ ಎಂದರು. ತುಂಬಾ ಚೆನ್ನಾಗಿದೆ, ತುಂಬಾ ಕೂಲ್ ಆಗಿದೆ, ಫುಲ್ ರಿಲ್ಯಾಕ್ಸೇಷನ್ ಫೀಲ್ ಆಗ್ತಾ ಇದೆ, ಚೆನ್ನಾಗಿದೆ. ಫುಲ್ ಬೇಸಿಗೆಯಿಂದ ಫುಲ್ಲು ನಮ್ಗೆ ಇವಾಗ ಆರಾಮ ಅನಿಸ್ತಾ ಇದೆ. ಒಂದು 4-5 ದಿನದ ಚೆನ್ನಾಗಿ ಮಳೆ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನೇಚರ್ ಎಲ್ಲ. ಪ್ರವಾಸಿಗ ಪ್ರತಾಪ್ ಗಗನಚುಕ್ಕಿ ಜಲಪಾತವು ಪ್ರವಾಸಿಗರ ಆಕರ್ಷಣೀಯ ಸ್ಥಳವಾಗಿದೆ ಎಂದು ಹೇಳಿದರು. ಇಲ್ಲ, ಮಲೆ ಮಾದೇಶನ ಬೆಟ್ಟಕ್ಕೆ ಹೋಗೋರು ಕೂಡ ಇದು ಆಂದವೇ ಬರುತ್ತೆ. ಸೊ ಮಲೆ ಮಾದೇಶನ ಬೆಟ್ಟಕ್ಕೆ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಬರ್ತಾ ಇದೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂಥರ ಒನ್ ಡೇ ಟ್ರಿಪ್ಗೆ ಹೇಳಿ ಮಾಡ್ತಿರೋ ಜಾಗ ವ್ಯೂ ತುಂಬ ಚೆನ್ನಾಗಿದೆ, ಒಂಥರ ಆಹ್ಲಾದಕರವಾಗಿ ಅನಿಸುತ್ತೆ ಮನಸ್ಸಿಗೆ, ಚೆನ್ನಾಗನ್ಸುತ್ತೆ. ಸ್ಟ್ರೆಸ್ಡ್ ಔಟ್ ವೀಕಲ್ಲಿ, ವೀಕೆಂಡ್ ನೀರು ಸ್ವಲ್ಪ ಕಡಿಮೆ ಇದೆ. ಸೊ ಮಳೆ ಇನ್ನೂ ಜಾಸ್ತಿ ಬಂದರೆ ನೀರು ಜಾಸ್ತಿ ಆಗ್ಬೋದು, ಇನ್ನೂ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಜನರಲ್ಲಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಪ್ರಶಾಂತ ವಾತಾವರಣ ಹೊಂದಿರುವ ಜಲಪಾತವು ಪ್ರಕೃತಿ ಪ್ರಿಯರ ಮನಸ್ಸಿಗೆ ಮುದ ನೀಡುತ್ತಿದೆ ಎಂದರು. ಡೆವಲಪ್ ಸೀನರಿ ಬಡಿಯಾ ಹೈ, ಲೈಕ್ ಪಾನಿ ಬಿ ಕಿತ್ನಾ ಅಚ್ಚಾ ದಿಖ್ ರಹಾ ಯಹಾಂ ಸೆ, ತೋ ಇಟ್ ಇಸ್ ಲೈಕ್ ಯು ನೋ ವೆರಿ ಸಿರೀನ್ ಪೀಸ್ಫುಲ್ ಎನ್ವೈರನ್ಮೆಂಟ್ ಹೈ ಯಹಾಂ ಪೆ. ಹಮ್ ಲೋಗ್ ಶಹರ್ ಮೇ ರಹತಾ ಹೈ ತೋ ಭಾಗ್ ದೌಡ್ ಮೇ ಹಮೇಶಾ ರಹತಾ ಹೈ, ಇಧರ್ ಆತೇ ತೋ ಐಸಾ ಲಗ್ತಾ ಹೈ ಕಿ ವಿ ಆರ್ ಫೀಲಿಂಗ್ ಸೋ ಪೀಸ್ಫುಲ್ ಅಂಡ್ ಯು ನೋ ಲೈಕ್ ವೆರಿ ನೈಸ್ ಫೀಲಿಂಗ್ ಆ್ಯಕ್ಚುಲಿ. ಎಲ್ಲ ಪ್ಲೇಸ್ ನೋಡೋಣ. ಕಣ್ಣಿಗೆ ಮುದ ನೀಡುವ ಸುಂದರ ದೃಶ್ಯ ಸೊಬಗನ್ನು ಇಲ್ಲಿ ಕಾಣಬಹುದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಖುಷಿ ಆಗ್ತಾ ಇದೆ. ಮೊದಲೇ ಮಕ್ಕಳಿಗೆ ನೀರಂದ್ರೆ ತುಂಬಾ ಇಷ್ಟ ಅಲ್ಲ, ಮಕ್ಕಳಿಗೆ ಅಂತಾನೆ ಇಲ್ಲಿಗೆ ಬಂದ್ವಿ, ತುಂಬಾ ಖುಷಿ ಆಗ್ತಾ ಇದೆ. ಈ ತಿಂಗಳು ಜನ ಇರಲಿಲ್ಲ. ಸ್ಥಳೀಯ ವ್ಯಾಪಾರಿ ನಾಗೇಂದ್ರ, ಜಲಪಾತಗಳಲ್ಲಿ ನೀರು ಧುಮ್ಮಿಕ್ಕಿ ಹರಿಯುತ್ತಿರುವುದರಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳಿದರು. ಇನ್ನು ಮಳೆ ಬಂದು ಕೇರಸ್ ಡ್ಯಾಮ್ ತುಂಬಿದ್ರೆ ನೀರು ಬಿಟ್ರೆ ಇನ್ನು ಪ್ರವಾಸಿಗಾರರು ತುಂಬಾ ಬರ್ತಾರೆ. ಇಲ್ಲಿ ಬರೋರು ಎಲ್ಲ ಬೆಂಗಳೂರು, ಕನಕಪುರ, ಮಂಡ್ಯ, ಚಾಮರಾಜನಗರ ಎಲ್ಲ ಡಿಸ್ಟ್ರಿಕ್ಟಿಂದ ಬರ್ತಾರೆ. ಹುಬ್ಳಿ, ಧಾರವಾಡ ಎಲ್ಲ ಕಡೆಯಿಂದನೂ ಪ್ರವಾಸಿಗಾರರು ಬರ್ತಾರೆ. ಆದರೆ ನೀರು ಕಡಿಮೆ, ಈಗ ಸ್ವಲ್ಪ ಬರ್ತಾ ಇದೆ. ಮಳೆ ಬಂದರೆ ತುಂಬ ನೀರು ಹರಿಯುತ್ತೆ.